ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಬಿ ಎಸ್ ಯಡಿಯೂರಪ್ಪ ಯಾರೋ ಒಬ್ಬ ಯಂಕ ನಾಣಿ ಸೀನನಂತಹ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು. ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ. ಸ್ವಾಭಾವಿಕವಾಗಿಯೇ ಅವರಿಗೆ ತನುವಿನ ಅಡಚಣೆಗಳಿರುತ್ತೆ. ಅಷ್ಟಕ್ಕೂ ನೀವು ಯಾರನ್ನ ಸಂತುಷ್ಟಿಗೊಳಿಸೋ ಸಲುವಾಗಿ ಬಂಧಿಸೋಕೆ ತವಕಿಸ್ತಾ ಇದ್ದೀರಿ? ಈ ವಾಕ್ಯಗಳನ್ನ ಇಂದಿನ ಪ್ರಜಾವಾಣಿಯಲ್ಲಿ ಓದಿ ಈ ಮಾತುಗಳನ್ನ ಯಾರೋ ಬಿಜೆಪಿಯ ನಾಯಕರು ಯಡಿಯೂರಪ್ಪನವರ ವಂದಿ ಮಾಗದವರು ಹೇಳಿರಬೇಕು ಅಂತ ಅಂದ್ಕೊಂಡ್ವಿ. ಹಾಗೇನೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಕನಿಷ್ಠ ಅರಿವಿಲ್ದವರು ಹೀಗೆ ಮಾತಾಡಿರಬೇಕು ಅಂತ ಅಂದ್ಕೊಂಡಿದ್ದು ಕೂಡ ಹೌದು. ಈ ನಾಡಿನ ಯಂಕ ನಾಣಿ ಸೀನನಂಥವರಿಗೆ ಬೇರೆ ಕಾನೂನು, ಯಡಿಯೂರಪ್ಪನಂಥವರಿಗೆ ಬೇರೆ ಕಾನೂನು ಇದೆ ಅನ್ನೋ ಅರಿವು ಇದ್ದವರು ಈ ರೀತಿ ಮಾತಾಡಿರಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ. ಕಡೆಗೆ ಈ ಮಾತುಗಳನ್ನು ಆಡಿದ್ದು ಒಬ್ಬ ಹೈಕೋರ್ಟ್ ನ್ಯಾಯಮೂರ್ತಿ, ಅದರಲ್ಲೂ ನ್ಯಾಯಪೀಠದಲ್ಲಿ ಕುಳಿತೆ ಇಂಥ ಅಣಿಮುತ್ತುಗಳನ್ನು ಉದುರಿಸಿದ್ದಾರೆ ಅಂತ ಗೊತ್ತಾಗಿ ಒಂದು ಸೆಕೆಂಡ್ ಶಾಕ್ ಆಗೋಯ್ತು. ಸಂವಿಧಾನದ ಅನುಚ್ಛೇದ 14 ನೋಡೋದಾದರೆ, ಅಂಡರ್ ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆಲ್ ಸಿಟಿಸನ್ಸ್ ಆರ್ ಕನ್ಸಿಡರ್ ಈಕ್ವಲ್ ಬಿಫೋರ್ ದಿ ಲಾ. ದ ಲಾ ಆರ್ ಈಕ್ವಲ್ ಅಪ್ಲಿಕೇಬಲ್ ಟು ಆಲ್ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್, ರಿಲಿಜನ್, ಜೆಂಡರ್ ಆ್ಯಂಡ್ ಬರ್ತ್ ಅಂತ ಇತ್ತು. ಸರಿ, ಇದನ್ನೇನಾದರೂ ತಿದ್ದುಪಡಿ ಮಾಡಿ ಕಾನೂನಿನ ಮುಂದೆ ಕೆಲವರು ಹೆಚ್ಚು ಇನ್ನು ಕೆಲವರು ಸಮಾನರು ಅನ್ನೋದನ್ನು ಸೇರಿಸಿರ್ಬಹುದಾ ಅನ್ನೋ ಅನುಮಾನ ಕೂಡ ಬಂತು. ಆ ರೀತಿ ತಿದ್ದುಪಡಿ ಕೂಡ ಆಗಿಲ್ಲ. ಹಾಗಾದರೆ ನ್ಯಾಯಮೂರ್ತಿಗಳು ಯಾಕೆ ಈ ಮಾತನ್ನು ಆಡಿದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಅವರನ್ನು ನ್ಯಾಯಪೀಠ ವಿಶೇಷವಾಗಿ ಪರಿಗಣಿಸೋದಾದರೆ, ಪ್ರಜ್ವಲ್ ರೇವಣ್ಣ ಕೂಡ ಲೋಕಸಭಾ ಸದಸ್ಯರಾಗಿದ್ದವರು, ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಕೂಡ ಹೌದು, ಮಾಜಿ ಮುಖ್ಯಮಂತ್ರಿ, ಮಂತ್ರಿಗಳ ಅಣ್ಣನ ಮಗ ಮತ್ತು ಮಾಜಿ ಮಂತ್ರಿಗಳ ಮಗ. ಹಾಗೆಯೇ ದರ್ಶನ್ ಕೂಡ ಖ್ಯಾತ ನಟ, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದವರು. ಇವರು ಯಾರು? ಯಂಕ ಸೀನಾ ನಾಣಿ ಅಲ್ಲ. ಈ ಕಾರಣಕ್ಕೆ ಯಡಿಯೂರಪ್ಪನವರಿಗೆ ಕೊಟ್ಟಂತೆಯೇ ಈ ಪ್ರಭಾವಿಗಳಿಗೂ ನ್ಯಾಯಪೀಠ ಗೌರವಾದರಗಳನ್ನು ಕೊಡಬೇಕಾಗತ್ತಲ್ವಾ? ವಿಚಾರಣೆ ವೇಳೆಯಲ್ಲಿ ವಾದ ಪ್ರತಿವಾದದ ನಡುವೆ ನ್ಯಾಯಮೂರ್ತಿಗಳು ಇಂಥ ಮಾತುಗಳನ್ನು ಹೇಳೋದಕ್ಕೆ ನಾವು ಕಾನೂನಿನ ಭಾಷೆಯಲ್ಲಿ ಒಬಿಟರ್ ಡಿಕ್ಟ ಅಂತ ಹೇಳ್ತಾರೆ. ಇದರ ಅರ್ಥ, ಆ ಜಡ್ಜಸ್ ಎಕ್ಸ್ಪ್ರೆಷನ್ಸ್ ಆಫ್ ಒಪಿನಿಯನ್ ಅಟರ್ಡ್ ಇನ್ ಕೋರ್ಟ್ ಆರ್ ಇನ್ ಅ ರಿಟನ್ ಜಜ್ಮೆಂಟ್ ಬಟ್ ನಾಟ್ ಎಸೆನ್ಷಿಯಲ್ ಟು ದ ಡಿಸಿಷನ್ ಆ್ಯಂಡ್ ದೇರ್ ಫೋರ್ ನಾಟ್ ಲೀಗಲಿ ಬೈಂಡಿಂಗ್ ಆ್ಯಸ್ ಅ ಪ್ರೆಸಿಡೆಂಟ್ ಅಂತ. ಅಂದರೆ ನ್ಯಾಯಮೂರ್ತಿಗಳ ಈ ಮಾತುಗಳನ್ನು ನಿರ್ಲಕ್ಷಿಸುವಂತಿಲ್ಲ. ಯಡಿಯೂರಪ್ಪನವರಿಗೆ ಅವರ ಪ್ರಕರಣದ ಮೆರಿಟ್ಸ್ ಮತ್ತು ಸರ್ಕಮ್ಸ್ಟೆನ್ಸ್ ಆಧಾರದ ಮೇಲೆ ಜಾಮೀನು ನೀಡಿದ್ದನ್ನು ನಾವು ಪ್ರಶ್ನಿಸ್ತಾ ಇಲ್ಲ. ಆ ಆದೇಶದ ಬಗ್ಗೆ ನಮಗೆ ಗೌರವನೂ ಇದೆ. ಆದರೆ ನ್ಯಾಯಾಲಯಗಳು ನಮ್ಮ ಪರವಾಗಿದೆ ಅಂತ ನಂಬಿರುವಂಥ ಯಂಕ ನಾಣಿ ಸೀನನಂಥ ನಿರ್ಗತಿಕರಿಗೆ ತೆರೆದ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಯೊಬ್ಬರು ಆಡಿದ ಮಾತುಗಳು ಕೇಳಿಸಿದ್ರೆ ಈ ದೇಶದ ನ್ಯಾಯಾಲಯಗಳ ಬಗ್ಗೆ ಏನು ಸಂದೇಶ ಹೋಗುತ್ತೆ ಅನ್ನೋದನ್ನು ನ್ಯಾಯಮೂರ್ತಿಗಳ ಸ್ಥಾನದಲ್ಲಿದ್ದವರು ಯೋಚಿಸಬೇಕಲ್ವಾ? ಯಾವುದೋ ಸಿದ್ಧಾಂತಕ್ಕೆ ಪಕ್ಷಕ್ಕೆ ಕಟ್ಟುಬಿದ್ದ ವಕೀಲರು ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾಗಿ ಪೀಠಕ್ಕೆ ಹೋದ್ಮೇಲೆ ಅವರನ್ನು ಆ ಸಿದ್ಧಾಂತ ಮತ್ತು ಪಕ್ಷದ ಹಿನ್ನೆಲೆಯನ್ನು ಹೊರತುಪಡಿಸಿ ಮುಕ್ತವಾಗಿ ಒಬ್ಬ ಅಪ್ಪಟ ನ್ಯಾಯಮೂರ್ತಿಯಾಗಿಯೇ ನೋಡಬೇಕಾಗತ್ತೆ. ಹಾಗೆಯೇ ನೋಡ್ತಾ ಇದ್ದೀವಿ ಕೂಡ. ಆದರೆ ನ್ಯಾಯಮೂರ್ತಿಗಳು ನ್ಯಾಯಪೀಠಕ್ಕೆ ಹೋದ್ಮೇಲೂ ಅವರು ಪೂರ್ವಾಗ್ರಹಿಗಳಾಗಿಯೇ ವರ್ತಿಸಿದರೆ ಆ ನ್ಯಾಯಪೀಠ ಜನಸಾಮಾನ್ಯರ ಕಣ್ಣಲ್ಲಿ ತನ್ನ ಪಾವಿತ್ರ್ಯತೆ ಮತ್ತು ನಂಬಿಕೆಯನ್ನು ಕಳ್ಕೊಂಡ್ಬಿಡತ್ತೆ. ಪೋಕ್ಸೋ ಅಂತಹ ಗಂಭೀರ ಪ್ರಕರಣವೊಂದರಲ್ಲಿ ಆಪಾದಿತರು ಯಾರೇ ಆಗಿರಲಿ ಅವರ ಮೇಲೆ ಕರುಣೆ ತೋರಿಸುವಂತೆ ನ್ಯಾಯಪೀಠ ವರ್ತಿಸಲೇಬಾರದು. ಇತರೆ ಪೋಕ್ಸೋ ಪ್ರಕರಣಗಳಲ್ಲೂ ಸಹ ನ್ಯಾಯಪೀಠ ಯಾವತ್ತಾದರೂ ಹೀಗೆ ವರ್ತಿಸಿದ್ಯಾ? ಒಬ್ಬ ಪ್ರಭಾವಿ ಜಗದ್ಗುರು ಇಂತಹ ಪ್ರಕರಣದಲ್ಲಿ ಆಪಾದಿತರಾದಾಗಲೂ ನ್ಯಾಯಪೀಠ ಈ ರೀತಿ ಕರುಣೆ ತೋರಿದ್ದನ್ನು ನಾವು ಕಂಡೇ ಇಲ್ಲ. ಹಾಗಿರುವಾಗ ಒಬ್ಬ ರಾಜಕಾರಣಿಗೆ ಇಷ್ಟೆಲ್ಲ ಕರುಣೆ ತೋರಬೇಕಾದಂಥ ಕಾರಣ ಆದರೂ ಏನಿದೆ? ಕಡೆಗೆ ಈ ಸಂದರ್ಭದಲ್ಲಿ ಲಾರ್ಡ್ ಡೆನಿಂಗ್ ಅವರ ಒಂದು ಹೇಳಿಕೆ ನೆನಪಾಗತ್ತೆ. ಆ ಜಡ್ಜಸ್ ಜಾಬ್ ಈಸ್ ಟು ಜಸ್ಟಿಸ್ ಅಕಾರ್ಡಿಂಗ್ ಟು ಲಾ ಫಾರ್ ವಿಚ್ ಹಿ ಮಸ್ಟ್ ಕೀಪ್ಸ್ ಹಿಸ್ ಐ ಆನ್ ದ ಜಸ್ಟಿಸ್ ಆಫ್ ದಿ ಕೇಸ್ ಆ್ಯಂಡ್ ಆಲ್ಸೋ ಆನ್ ದ ಟೆಕ್ಸ್ಟ್ ಬುಕ್ ಆಫ್ ದಿ ಲಾ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.